ನಲವತ್ತು ವರ್ಷ ರಾಜಕೀಯ ಅನುಭವದಲ್ಲಿ ಮುಂದಿನ ಸಾರಿ 2023 ಎಲೆಕ್ಷನ್ ಅಲ್ಲಿ ಯಾರು ಅಧಿಕಾರಕ್ಕೆ ಬರಬಹುದು? ನಾನೆಲ್ಲ ಹೇಳುದು ಮತದಾರ ಹೇಳುದು ಅಲ್ಲ, ನಿಮ್ಮ ಅನುಭವದ ಪ್ರಕಾರ ಸಿಎಂ ಇಬ್ರಾಹಿಂ ಅವರು ಹೇಳಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಆಗ್ತಾರೆ ಸಿಎಂ, ನಾನು ಇಲ್ಲಾಂದ್ರೆ ನಿವೃತ್ತಿ ಪಡ್ತೀನಿ. ಈಗ ಸುಮ್ಮನೆ ಈಗ ಯಡಿಯೂರಪ್ಪನವ್ರು ಹೇಳ್ತಾರೆ ನನ್ನ ಮ್ಯಾಜಿಕ್ ನಂಬರ್ 150, ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಮ್ಮ ಮ್ಯಾಜಿಕ್ ನಂಬರ್ 145, ಕುಮಾರಸ್ವಾಮಿಯವ್ರದ್ದು ನಂದು 123 ಯಾರಪ್ಪ ನೀವು? ಏನು ನೀವೇ ಡಬ್ಬ ತುಂಬ್ಕೊಂಡ್ಬಿಡ್ತೀರಾ? ಇದನ್ನು ಹೇಳಬೇಕಾದ ಮತದಾರ ಹೇಳಬೇಕು. ಮತದಾರ ಸುಮ್ಮನೆ ಮೌನವಾಗಿ ನೋಡ್ತಾ ಇದ್ದಾನೆ, ನೀವೇ ಸುಮ್ಮನೆ ಹುಚ್ಚು ಹುಚ್ಚಾಗಿ ನಂಬರ್ ನೀವೇ ಕೊಟ್ಕೋತಾ ಇದ್ದೀರ. ನಾವು ಯಾಕೆಂದರೆ ಚುನಾವಣೆ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದ ಆತ್ಮವೇ ಚುನಾವಣೆ. ಆ ಚುನಾವಣೆನ ಏನು ಮಾಡ್ತಾ ಇದ್ದೀರಿ ಇವತ್ತು ಬಿ ಜೆ ಪಿ ಗೌರ್ಮೆಂಟ್? ಇವತ್ತು ಅರೆ ಎಲ್ಲೆಲ್ಲಿ ನೀವು ನನಗಾಗೋದಿಲ್ಲ ಬಿ ಜೆ ಪಿ ಯಾರು ಓಟ್ ಹಾಕಲ್ಲ ಅವರು ವೋಟರ್ಸ್ ಲಿಸ್ಟಿಂದನೇ ತೆಗೆಸ್ಬಿಡ್ತಾ ಇದ್ದೀರಾ, ಛೆ 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 ಛೆ. ಇಂಥ ಅಯೋಗ್ಯತೆನ ನಾನು ಎಲ್ಲೂ ಕಂಡಿರಲಿಲ್ಲ ರೀ ಈ ಥರದ್ದು. ಅರೆ ಚುನಾವಣೆ ಮತದಾರನ ಮತದಾನದ ಹಕ್ಕನ್ನೇ ಕಸಿಯುವಂಥ ಕೆಲಸ ಈ ಸರ್ಕಾರ ಈ ಬಿ ಜೆ ಪಿಯವರು ಮಾಡ್ತಾಯಿದ್ದಾರೆ ಅಂತಂದರೆ ನಾಚಿಕ್ಗೇಡಿತ್ತು. ಇಡೀ ಜನತಂತ್ರ ವ್ಯವಸ್ಥೆಗೆ ಮಾಡಿದಂಥ ದೊಡ್ಡ ಅಪಮಾನ ಇತ್ತು. ಹೇಳ್ದಲ್ಲ, ಜನತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆಗಳೇ ಅದರ ಆತ್ಮ, ಅದರ ಆತ್ಮವನ್ನೇ ಕಸಿಯುವಂಥ ಕೆಲಸ ಬಿ ಜೆ ಪಿಯವರಿಂದ ನಡೀತಾ ಇದೆ ಅಂತಂದರೆ ಛೇ 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 ಛೇ.